ಈ ಶಂಕದ ಹುಳದ ಕಾಟ ಅಂತೂ ಬಹಳ ಆಗೈತ್ರಿ ನಮಗೆ. ಹೋದಸ್ ಕಡಿಮೆ ಇತ್ತು, ಈ ವರ್ಷಂತೂ ಬಹಳ ಆಗೈತ್ರಿ. ಇದಕ್ಕೆ ನಾವು ಏನೇ ಕೆಮಿಕಲ್ಸ್ ಏನೋ ಉಗ್ಗಿದ್ರು ಒಟ್ಟು ಸಾಯಿದಿಲ್ರಿ. ಅದು ಒಂದು ಜಂಗ ಹತ್ತಿ ತಗೊಂಡು ನಡ್ಕೊಂಡು ಎಲ್ಲ ತಿಂತೈತ್ರಿ. ಅದು ಇಂಥದ್ದು ತಿನ್ನಂಗಿಲ್ಲ ಅನ್ನಂಗಿಲ್ರಿ. ಅದು ಈಗ ಸುಮ್ಮನೆ ನಮ್ಗೆ ಕುಂತೀವಿ ಅಂದ್ರೆ ನಮ್ಮ ಕೈಗೂ ಇರ್ತೈತ್ರಿ. ಅದು ಇದರಿಂದ ಭಾಳ ಲುಕ್ಷಾನಿ ಆಗೈತ್ರಿ. ಮತ್ತು ನಾವು ತೌಡ ಅದು ಉಗ್ಗಿದಾಗ್ರೆ ಒಳಗೆ ಹೋಗತ್ತಿರ ಎಣ್ಣೆ ಹೊಡೆದ್ವಿಂದ್ರಿ, ಒಳಗೆ ಹೋಗ್ಕೊಂಡ್ಬಿಡ್ತೈತಿ ರೀ. ಮತ್ತು ಎಣ್ಣೆ ಕಸ ಹೋದ್ಬಿಟ್ಟು ಮತ್ತೆ ಹೊರಗೆ ಬರ್ತೈತಿ ರೀ. ತೌಡ ಉಗ್ಗಿದಾಗ ಏನೋ ಸ್ವಲ್ಪ ಒಂದು ಪರ್ಸೆಂಟ್ ಕಡಿಮೆ ಆಕತ್ರಿ. ಇಲ್ಲ ಅಂತಂದ್ರೆ ಅದು ತಿಂದ್ರೆ ಅಷ್ಟೇ ಸಾಯ್ತೈತಿ ರೀ. ಅದು ತಿನ್ನಲಿಲ್ಲ ಅಂದ್ರೆ ಸಾಯಂಗಿಲ್ಲ ರೀ. ರೈತರಿಗಂತೂ ಭಾಳ ಸಮಸ್ಯೆ ಆಗಿಬಿಟ್ಟೈತಿ ರೀ. ಇದು ಒಂದೇ ಕಡೆ ಅಂತಲ್ಲ, ಊರಾಗ ಪ್ರತಿಯೊಂದು ಮನೆಯಲ್ಲಿ ಎಲ್ಲ ಹಿತ್ತಲ್ದೊಳಗೆ ಎಲ್ಲ ಕಡೆನೂ ಅದಾವೆ ರೀ. ಆಮೇಲೆ ಇದಕ್ಕೆ ನೀವು ಏನಾರ ನಿಮ್ಮ ಈ ಮಾಧ್ಯಮದ ಮುಖಾಂತರ ಕೃಷಿ ಇಲಾಖೆಗೆ ಅಥವಾ ಇದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ನಮಗೊಂದು ಏನಾರ ಇದಕ್ಕೆ ಪರಿಹಾರ ಕೊಡಿಸ್ಬೇಕು. ಈಗಾಗಲೇ ಸಾಕಷ್ಟು ರೈತರು ಸಂಕಷ್ಟದಾಗ ಹೋದಾರೆ, ಅದರೊಳಗೆ ಇದು ಒಂದು ದೊಡ್ಡ ಸಂಕಷ್ಟ ಆಗಿಬಿಟ್ಟದ್ರಿ. ಅದಕ್ಕೆ ಇದಕ್ಕೆ ಏನಾರ ನೀವು ಪರಿಹಾರ ಕೊಡಿಸ್ಬೇಕಂತ ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಇದು ಸುಂಬಳ ಬಸಪ್ಪ ಶಂಕರ್ ಹೊಲ ಅಂತಾರೆ, ಅಡುಗೆ ಒಳಗೆ ಬರ್ತಾವ್ರಿ. ಇದನ್ನ ಬರೀ ಎರಡು ಹೊತ್ತು ಬರೀ ಇದ್ರದಾಗ ಕೆಲಸ ಆಗ್ಬಿಡುತ್ತೆ ನಮಗೆ. ನಾವೇ ಹೊಲ ದುಡ್ಕೊಂಡು ತಿನ್ನಾರಿ ರೀ. ಇದನ್ನ ನೋಡ್ಕೊಂಡು ಕುಂತ್ರೆ ನಮಗೆ ಆಗೋದಿಲ್ಲ ರೀ. ಸ್ವಲ್ಪ ಏನಾರ ಒಂದು ಸ್ವಲ್ಪ ಸಹಾಯ ಅಂತ, ಒಂದು ಸ್ವಲ್ಪ ಎಣ್ಣೆ ಆಗಲಿ, ಒಂದು ಸ್ವಲ್ಪ ಪುಡಿ ಆಗಲಿ, ಉಗ್ಗಿದ್ರೆ ಒಂದು ಸ್ವಲ್ಪ ಭಾಳ ಸಹಾಯ ಆಕೈತೆ ರೀ. ಪಂಚಾಯತಿಲಿಂದ ಬಡವ್ರಿಗೆ ಭಾಳ ಆಧಾರ ಐತೆ ರೀ. ಮೊನ್ನೆ ಮದುವೆ ಬಂದಾರ ಯಾರು ಊಟ ಮಾಡಿಲ್ಲ, ಹಂಗೆ ಹೋಗ್ಬಿಟ್ಟಾರಿ. ಈಗ ಹಳ್ಳಿ ಒಳಗೆ ನಡೀತೈತೆ ರೀ. ಈಗ ಪ್ಯಾಟಿ ಯಾರಾದ್ರು ಬಂದಾರ ಏನಿದೆ ಇಂಥ ಗಲೀಜ್, ಇಂಥದ್ರೆ ಹೆಂಗೆ ಊಟ ಮಾಡ್ಬೇಕು, ಅವ್ರು ನಿಂತ್ರೂ ಅವ್ರ ಕಾಲು ಗುಂಟ ಏರುವುದು ಹಿಂಗೆ ಆಗೈತೆ ರೀ. ಒಳಗೆ ಅಡುಗೆಯಾಗ ಹಿಂಗೆ ನೀರು ಒಳಗೆ ಎಲ್ಲ ಬರತೈತೆ ರೀ. ಅದು ಹ್ಞೂ ರೀ. ಹಿಂಗಾಗಿ ನಮ್ಮ ಬರೀ ಸ್ವಲ್ಪ ಕದ ತೆಗೆದ್ರೆ ಸಾಕು ರೀ, ಜೇನು ಹುಳ ಬಂದಾಗುತ್ತೆ ಹಿಂಗೆ. ಆದ್ರೂ ಇಲ್ರಿ, ಎರಡು ವರ್ಷ ಆಯ್ತು ರೀ ಇದು ಭಾಳ ಮಿಕ್ಕಿ ನಿನ್ನ. ಹಾ, ಈ ಊರ ಜಾಸ್ತಿ ಐತೆ ರೀ, ಎಲ್ಲಿ ಇಲ್ಲ ರೀ ಅಷ್ಟೇ. ಏನ್ ಪ್ರತಿ ಒಂದ್ ಮನೆಗ್ ಮನೆಗಿನ ಹೌದ್ರಿ. ಹ್ಞೂನ್ರಿ, ಹೊಲದೊಳಗ ಅದಾವ್ರಿ. ಗ್ರಾಮ ಪಂಚಾಯತಿಲಿಂದ ರೀ ಒಂದ್ ಸ್ವಲ್ಪ ಎಣ್ಣೆ ಹೊಡಿದು, ಒಂದ್ ಸ್ವಲ್ಪ ಅದಕ್ಕ ಸಾಯಿ ಅಂತ ಪುಡಿ ಅದು ಒಗ್ಗಿದ್ರ ಸ್ವಲ್ಪ ಬಡವ್ರಿಗೆ ಆಧಾರ ಹಾಕತ್ರಿ. ಅದ್ರ ಒಳಗನೆ ಅದನ್ನ ಏನಾರ ತಿಂದ ಸ್ವಲ್ಪ ರೋಗ ಕೊರೋನಾ ಬಂದು ಹಿಂಗಾಗಿ ಒಂದ್ ಸ್ವಲ್ಪ ಸಹಾಯ ಬಿಡಾತ್ತರಿ ನಾವು.